ದಾಖಲೆ ಕೊಡಬೇಕಲ್ಲ, ನಾವು ಕೊಡ್ತೇವೆ ದಾಖಲೆ ಕೊಡ್ತೇವೆ, ನಾವು ಪ್ರಿಂಟ್ ಮಾಡಿ ಪೆಂಪ್ಲೇಟ್ ಇಲ್ಲ ಒಂದಷ್ಟು ಸುಳ್ಳು ಇತ್ತಂದ್ರೆ ನಾವು ನಾವು ನಡೆಸ್ಕೇನೆ ಮಾಡಾಗಿಲ್ಲ. ಹಿಂಗೆ ನಮ್ಮ ಚಾಲೆತ್ ಆ ಪೆಂಪ್ಲೇಟ್ ಹಂಚಿಬಿಟ್ಟೆವು ಪೆಂಪ್ಲೇಟ್ ನಾವು ವಿಜಯ ಸಂಕಲ್ಪ ಅಭಿಯಾನದಾಗ ಪೆಂಪ್ಲೇಟ್ ಹಂಚೇವು ನಾವು. ಏ ಬೆಳಿಗ್ಗೆ ಅವ್ರ ತಪ್ಪು ಹಚ್ಚಿರಿ ಅಂತ ಬಂದು ಹುಡುಗ ನಾನು ಕೇಳಿ ಅದು ತು ಸುಳ್ಳು ಇತ್ತಂದ್ರೆ ರಾಜಕೀಯ ಹೆಚ್ಚಿಗೆ ಇವತ್ತು ಮನೆ ಹೋಗ್ಬಿಡ್ತಾನೆ. ಒಂದು ಕೆಲಸದಾಗ ಶಿವಾಂತ ಪಾಂಡ್ ಆಗೈತೆ ಅಂತ ಒಂದು ಎಳ್ಳು ಗುಂಜಿ ಹಟ್ರೆ ಸಿನಿಮಾ ಇತ್ತಂದ್ರೆ ಹೇಳ ನೋಡು ಮಾತು ಕೇಳಿ. ಎಸ್ ಸಿ ಎಸ್ ಟಿ ಕಾಲನಿಗಳು ನಮ್ಮನೆ ತಾಂಡಗಳಿಗೆ ಅಲ್ಲ ಸಿಮೆಂಟ್ ರಸ್ತೆ ಸಮುದಾಯ ಭವನ ಶೌಚಾಲಯ ಹೆಣ್ಮಕ್ಕಳಿಗೆ 100 ಕೋಟಿ ರೂಪಾಯಿ ಅವ್ಕೆ ಬೋರ್ಡ್ ಹಾಕಿಲ್ಲ ಅವಿನ ನಾವು ಹೆಸರು ಬರ್ಸ್ಕೊಂಡಿಲ್ಲ. ಬಿಜೆಪಿ ಅಭ್ಯರ್ಥಿ ಯಾರು ರೀ? ಬಿಜೆಪಿ ಅಭ್ಯರ್ಥಿ ಅಂದ್ರೆ ಫೈನಲ್ ಮಾಡುವಂಥದ್ದು ನಮ್ಮ ಹೈಕಮಾಂಡ್ ಮಾಡಬೇಕು ಪಾರ್ಟಿ. ಯಾರಿಗೆ ಮಾಡ್ತದೆ ಅವ್ರು ಅಕ್ಕಾರ ಯಾರು ಓಟ್ ಹಾಕ್ತಾರೆ ಜನ ಓಟ್ ಹಾಕಬೇಕು ಆರಿಸಿ ಬರಬೇಕು ಅವಾಗ ಅಕ್ಕಾರ ಅಭ್ಯರ್ಥಿ ಆರಿಸಿ ಬಂದಾಗ ಅಲ್ರಿ ಫೈನಲ್ ಮಾಡಿಲ್ಲ ಪಕ್ಷದ ನಿರ್ಣಯಕ್ಕೆ ನೀವು ಬದ್ಧರಾಗಿದ್ದೀರಾ? ಬದ್ಧವಾಗಿರ್ತೀವಿ ಪಕ್ಷದ ನಿರ್ಣಯಕ್ಕೆ ಬದ್ಧವಾಗಿರ್ತೀವಿ ಅಷ್ಟೇ. ಒಳ್ಳೆ ಅಪ್ಪುಗಳು ಯಾಕೆ ತಗೊಂಡ್ಬರ್ತೀರಿ ಸುಮ್ಮನೆ ಕೆಲಸ ಪಕ್ಷ ಏನಿರ್ಲಿ ಮಾತು ಬದ್ಧವಾಗಿರ್ತೀವಿ ಎಲ್ಲಿ ಕೇಳ್ಬಿಡ್ರಿ ಅದಕ್ಕೆ. ಅದೇನು ತಾವು ಬಿಜೆಪಿಯಿಂದ ಟಿಕೆಟ್ ಕೇಳಿದ್ರಿ, ಸೊ ಟಿಕೆಟ್ ಸಿಗದೆ ಇದ್ದಾಗ ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡಿ ಬೇರೆ ಪಕ್ಷದಿಂದ, ಸೊ ಈ ಬಾರಿ ಅಂತ ವಿಚಾರಗಳು ಏನಾದರೂ ಅದಾವೇನಂತ ಪಕ್ಷ ಟಿಕೆಟ್ ಕೊಡದೆ ಅಭ್ಯರ್ಥಿ ತಪ್ಪ ಪಕ್ಷದ ಅಭ್ಯರ್ಥಿ ಒಂದು ಪಂಚಾಯತಿ ನೀವು ಹೊಂದಿರ್ತೀರಿ ಒಂದು ಪಕ್ಷದಿಂದ ಜೆಡ್ ಪಿ ಟಿ ಪಿ ಒಂದು ಗುರುತ ಮಾಡ್ತೀವಿ ನಾವು ನಾನು ಜಿಲ್ಲಾಧ್ಯಕ್ಷ ಇದ್ದೇನ ಟಿಕೆಟ್ ಕೊಡ್ತಿದ್ದೇವೆ ಟಿಕೆಟ್ ಕೊಟ್ಟರೆ 4-5 ಮಂದಿ ಟಿಕೆಟ್ ಕೇಳ್ತಿದ್ರು ಕೇಳಿದಾಗ ನಾವು ಏನು ಬರ್ತಿದ್ದೇವೆ ಒಟ್ಟು ಕರೆದು ಒಂದು ಮೀಟಿಂಗ್ ಮಾಡ್ತಿದ್ದೆವು ಮಾಡಿ ನಿನಗೆ ಅಂತ ನೀವು ಚಲೋ ಆಗಿ ಕಾಣ್ಬೋದು ಸರಿ ಒಂದು ಹೆಲ್ಪ್ ಮಾಡು ಮುಂದೆ ನಿನಗೆ ಏನಾದ್ರು ಮಾಡ್ತೇವೆ ಸಮಾಧಾನ ಹೇಳ್ಕೊಂಡು ನಾವು ಮಾಡ್ತಿದ್ದೀವಿ ಒಂದು ಪಕ್ಷದ ಒಂದು ಪದ್ಧತಿ ಇದು ಇದು ಪದ್ಧತಿ. ನಾನು ಟಿಕೆಟ್ ತಪ್ಪಲ್ಲ ಅವ್ರು ಪ್ರಶ್ನೆ ಇಲ್ಲ ಟಿಕೆಟ್ ತಂದವ ನಮ್ಮ ಹುಡುಗ ಹುಡುಗಿದ್ದಿಲ್ಲ ಅವ ಎಸ್ ಐ ಶೌಚಾನಿಗೆ ಒಂದರೆ ಬಂದು ಕೇಳೋಣ ಕೇಳ್ಕೊಡು ನೋಡೋಣ ನಮ್ಮ ಮನೆಗೆ ಅಥವಾ ನಮ್ಮ ಕಾರ್ಯಕರ್ತ ಬಂದು ಕೇಳೋಣ ಕೇಳ್ಬಿಟ್ಟು ನೋಡೋಣ ಮೇಲೆ ನಾನು ಟಿಕೆಟ್ ತಂದಿನ ಎಲೆಕ್ಷನ್ ಮಾಡಿ ಕೇಳೋಣ ಹೇಳ್ಬಿಟ್ಟು ನೋಡೋಣ ಮಮ್ಮಿ ನನ್ನಲ್ಲ ಒಬ್ಬ ನಮ್ಮ ಕಾರ್ಯಕರ್ತರು ಕೇಳ್ಬಿಟ್ಟು ಸಾಕು ನಾನು ಒಬ್ಬರು ಬಂದು ಕೇಳ ಕೇಳ್ಬಿಡ್ರಿ ಒಂದು ಗುಬ್ಬೇರೆ ಬಂದ್ರೆ ಕೇಳ್ಬಿಡ್ರಿ ನೋಡೋಣ ತಪ್ಪು ನಮ್ಮದಲ್ಲ ಅದು ನಿಂತಂತ ಹುಡುಗನ ತಪ್ಪದು ನಾನು ಮಾಡೋಕ್ಕಾಗತ್ತೆ ಅದು ಅದನ್ನ ಯಾರು ಬುದ್ಧಿ ಹೇಳಿ ಮಾಡ್ಬೇಕಾಗಿತ್ತು ಯಾರು ತಗೊಂಡಿಲ್ಲ ಅವಾಗ ಬೆಳಿಬೇರೆ ಪಕ್ಷ ಬಿಟ್ಟು ಹೋದ್ರೆ ನನ್ನ ಮ್ಯಾಗ ಅಪಾದನೆ ಬಂತು ತಲೆ ಕಟ್ಟಿಲ್ಲ ಬೆಳಿಬೇರೆ ಏನು ಹುಚ್ಚಿಡಿದ್ರು ನನಗೆ 9 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದು ಹೋರಾಟ ಮಾಡಿದೆ ಏನು ಒಂದು ಅಧಿಕಾರ ಸಿಗಲಿಕ್ಕೆ ಮಕ್ಕೊಂಡ್ಬಿಡ್ತೀನಿ ಆರೋಪ ನಾನು ಮ್ಯಾಗ ಮಾಡುತ್ತೆ ಕೆಲಸ ಇಲ್ಲ ಪಕ್ಷ ಕಾರ್ಯಕರ್ತರು ಸಿಟ್ಟು ಬಸ್ ಸ್ವಾಭಾವಿಕ ಅವಾಗ ಆಗಿರ್ತಕ್ಕಂಥದ್ದು ಮುಂದೆ 10 ತಿಂಗಳದಾಗ ವಾಪಸ್ ಕರ್ಕೊಂಡ್ರು ಪಾರ್ಟಿಗೆ ಎಂ ಪಿ ಎಲೆಕ್ಷನ್ 10 ತಿಂಗಳದಾಗ ವಾಪಸ್ ಕರ್ಕೊಂಡ್ರು ಮತ್ತೆ ಎಂ ಪಿ ಎಲೆಕ್ಷನ್ದಾಗ 36,000 ಲೀಡ್ ಮಾಡಿಕೊಟ್ಟೆ ಬೈಗೌಡಾಗ ಆಗಿರ್ತಕ್ಕಂಥದ್ದು ಬೈಗೌಡ ಆಸ್ತಿ ಮಂಡಳಿ ಇದು ಫಸ್ಟ್